मणिपुर नडेद हिंसाचार खंडिसि ब्रह्मावर ब्लॉक कांग्रेस वतियिंद ब्रह्मावर बस निल्दाणदल्लि प्रतिभटने नडेसिद्दारे। प्रतिभटनेयन्नु उद्देशिसि मातनाडिद कांग्रेस मुखंड प्रसाद राज कांचन अवरु केंद्रद बीजेपि सरकार बेटी बचावो एंदु हेळि अधिकारक्के बंदु इदीग बेटी को मार्डालो माडुत्तिदे। बीजेपि अवरु मुंदिन लोकसभा चुनावणेय सिद्धतेगे मणिपुरदल्लि मत राजकीय माडुत्तिद्दारे। ಇದನ್ನು ಕಾಂಗ್ರೆಸ್ ಬಲವಾಗಿ ಖಂಡಿಸುತ್ತದೆ ಎಂದರು। ಭಾಷಣ ಮಾಡ್ತಾ ಇದ್ದಾರೆ ಮಣಿಪುರದಲ್ಲಿ ಗಲಾಟೆ ಆಗ್ತಾ ಉಂಟು। ಪ್ರಧಾನಿಗಳು ಮಣಿಪುರಕ್ಕೆ ಹೋಗಬಿಟ್ಟು ಅಮೆರಿಕದಲ್ಲಿ ಹೋಗಿ ತನ್ನ ದೇಶವನ್ನೇ ಮೂರನೇ ಪ್ರಪಂಚದ ಮೂರನೇ ಎಕಾನಮಿ ದೇಶವನ್ನಾಗಿ ಮಾಡ್ತಾರೆ ಅಂತ ಭಾಷಣ ಕೊಡ್ತಾ ಇದ್ದಾರೆ। ಏನು ಸೋಶಿಯಲ್ ಮೀಡಿಯಾದಲ್ಲಿ ಸುಳ್ಳು ವ್ಯಾಪ್ತಿಯನ್ನು ಅವರು ಇವತ್ತು ಹರಡಿಸ್ತಾರಾ? ಅದೇ ನಾವು ವೈಯಕ್ತಿಕ ನೋಡಿದ್ರೆ ಅದರಲ್ಲಿ ಏನೂ ಸತ್ಯಾಂಶ ಕಾಣದಿಲ್ಲ ಅಂತ ಒಂದು ಗಮನಕ್ಕೆ ನಮಗೆ ಈ ವಿಚಾರ ಗಮನಕ್ಕೆ ನಮಗೆ ಬಂದಿದೆ ಅಂತ ನಮ್ಮ ಪ್ರಜೆಗಳಿಗೆ ನಮಗೆ ತಿಳಿದಿದೆ। ಇವತ್ತು ಏನಾದರೂ ಇವತ್ತು ದೇಶದಲ್ಲಿ ಅಭಿವೃದ್ಧಿ ಏನಾದರೂ ಸಾಧಿಸಿದ್ರೆ ಅದು ಈ ಕಾಂಗ್ರೆಸ್ ಕೊಟ್ಟ ಸ್ಕೀಮ್ ಇಂದ ಕಾಂಗ್ರೆಸ್ ನ ಆಡಳಿತದಿಂದ ಅಭಿವೃದ್ಧಿ ಆಗಿದೆ ಸುವೈ। ಬಿಜೆಪಿ ಆಡಳಿತದಿಂದ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ। ನಾವೆಲ್ಲರೂ ಇವತ್ತು ಒಟ್ಟಿಗೆಯಾಗಿ ಈಗನೇ ನಿತ್ಯಾನಂದ ಶೆಟ್ಟಿ ಭುಜಂಗ ಶೆಟ್ಟಿ ಒಳ್ಳೆ ರೀತಿಯಲ್ಲಿ ಇವತ್ತು ಭಾಷಣ ಮಾಡಿ ನಾವು ಎಲ್ಲರೂ ಇವತ್ತು ಜೊತೆಯಾಗಿ ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಸಾಧ್ಯ ಇರ್ತಿದ್ರೆ ಇದು ಅಫ್ಘಾನಿಸ್ತಾನದ ಆಡಳಿತ ಆಗ್ತದೆ ಅಂತ ನಾನು ಎಚ್ಚರಿಕೆ ಗಂಟೆಯನ್ನ ಈ ಬ್ರಹ್ಮಾವರದ ಜನತೆಗೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ। ಹೇಗೆ ಈ ಅಫ್ಘಾನಿಸ್ತಾನದಲ್ಲಿ ಇವತ್ತು ಆಗಿದ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಬರುವಂತ ಒಂದು ಕೆಟ್ಟ ಸಂದರ್ಭವನ್ನ ನಾವು ಇವತ್ತು ಮುಂದಿನ ದಿನದಲ್ಲಿ ನಾವು ಕಾಣಲಿಕ್ಕೆ ಇದ್ದೇವೆ। ಇದನ್ನೆಲ್ಲ ನಿಲ್ಲಿಸಲಿಕ್ಕೆ ನಾವು ಇವತ್ತು ಒಗ್ಗಟ್ಟಾಗಿ ನಾವು ಏನು ಸ್ವಾತಂತ್ರ್ಯದ ಚಳುವಳಿಯನ್ನ ನಾವು ಹೋರಾಡಿದೆವ ಅದೇ ರೀತಿಯಲ್ಲಿ ತಮ್ಮ ತಮ್ಮ ಸ್ವಾತಂತ್ರ್ಯ ಕೇಳುವ ಮಟ್ಟಿಗೆ ನಾವು ಇವತ್ತು ಹೊರಡಬೇಕು ಹೋರಾಡುವಂತ ಒಂದು ಸನ್ನಿವೇಶ ನಮ್ಮ ಇವತ್ತು ಎದುರಲ್ಲಿ ಕಾಣಿಸ್ತಾ ಇದೆ ಪ್ರಜೆಗಳೇ। ನಾನು ನಿಮಗೆ ಎಚ್ಚರಿಕೆಯನ್ನ ನಾನು ಇವತ್ತು ಕೊಡ್ತಾ ಇದ್ದೇನೆ। ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನಕರ್ ಹೇರೂರು ಪಕ್ಷದ ಪ್ರಮುಖರಾದ ವೆರೋನಿಕಾ ಕರ್ನೇಲಿಯೋ ಬಿ ಭುಜಂಗ ಶೆಟ್ಟಿ ನಿತ್ಯಾನಂದ ಶೆಟ್ಟಿ ಹಾರಾಡಿ ಮೈರ್ಮಾಡಿ ಸುಧಾಕರ್ ಶೆಟ್ಟಿ ಡಾಕ್ಟರ್ ಸುನಿತಾ ಶೆಟ್ಟಿ ಪ್ರಖ್ಯಾ ಶೆಟ್ಟಿ ಮಲ್ಲಿಕಾ ಬಾಲಕೃಷ್ಣ ಪೂಜಾರಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು। ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ।